ಎಲ್ಲರಿಗೂ ನಮಸ್ಕಾರ ಸರ್, ವೆಲ್ಕಮ್ ಟು ಶ್ರೀಯನ್ ಫಾರ್ಮ್ಸ್. ನನ್ನ ಹೆಸರು ಬಂದು ಶ್ರೀಧರ್ ಅಂತ. ನಮ್ಮಲ್ಲಿ ನಿಮಗೆ ಇನ್ಕ್ಯುಬೇಟರ್ ಸಿಗುತ್ತೆ ಸರ್. ನಮ್ಮಲ್ಲಿ ಸಿಗ್ತಕ್ಕಂಥ ಕೆಪಾಸಿಟಿಗಳು 70, 80, 160 ಮೊಟ್ಟೆ ಇಡೀ 70 ಮೊಟ್ಟೆ ಇನ್ಕ್ಯುಬೇಟರ್ ಬಂದು 6,500 ಆಗುತ್ತೆ. 80ರದಾದರೆ 7,500 ಆಗುತ್ತೆ. 1 ವರ್ಷ ವ್ಯಾರಂಟಿ ಇರುತ್ತೆ. 1 ಟೆಂಪರೇಚರ್ ಕಂಟ್ರೋಲರ್ ಎಕ್ಸ್ಟ್ರಾ ಕೊಟ್ಟಿರ್ತೀವಿ ಸರ್. 160 ಮೊಟ್ಟೆ ಇಡೀತಕ್ಕಂಥ ಇನ್ಕ್ಯುಬೇಟರ್ ಸಿಗುತ್ತೆ. 10,000 ಆಗುತ್ತೆ. 3 ವರ್ಷ ವ್ಯಾರಂಟಿ ಕೊಡ್ತೇವೆ. ಎಲ್ಲ ಸ್ಪೇಸ್ ಒಂದು ಎಕ್ಸ್ಟ್ರಾ ಇರುತ್ತೆ. ನಿಮಗೆ ಯಾವುದೇ ಇನ್ಕ್ಯುಬೇಟರ್ ಆಗಲಿ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದರೆ ನಿಮಗೆ ಕೊರಿಯರ್ ಚಾರ್ಜಸ್ ಒಂದು 500 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಸರ್. ಇದು ಬಂದುಬಿಟ್ಟು ನಮಗೆ ಸ್ಟೋರ್ ಸರ್. ಇದು ಇಲ್ಲಿ ನಾವು ಇನ್ಕ್ಯುಬೇಟರ್ಸ್ ಎಲ್ಲ ತಯಾರಿಯಾಗಿ ರೆಡಿ ಆಗಿ ಇಟ್ಟಿರ್ತಕ್ಕಂಥ ಇನ್ಕ್ಯುಬೇಟರ್ಸ್ ಎಲ್ಲ ಇರುತ್ತೆ. ಮತ್ತು ನಮ್ಮ ಸ್ವಂತ ಇನ್ಕ್ಯುಬೇಟರ್ಸ್ ಎಲ್ಲ ಆ ಕಡೆ ರನ್ನಿಂಗ್ ಆಗ್ತಾ ಇರುತ್ತೆ. ಅದರಲ್ಲಿ ನಾವು ಮರಿಗಳು ಇಳಿಸಿ ಕೊಡ್ತಾ ಇರ್ತೀವಿ. ಹೆಸರು ಸರ್? ಸರ್ ರಘುಕುಮಾರ್. ರಘುಕುಮಾರ್ ಯಾವ ಊರಿಂದ ಬಂದಿದ್ದೀರಾ? ಎಲ್ಲಿ? ದಬರಾಸ್ಪೇಟೆ. ಹಾಂ ಹಾಂ, ಓಕೆ ಸರ್, ಓಕೆ. ನಿಮಗೆ ನೀವು ಕೇಳಿರ್ತಕ್ಕಂಥ 160 ಮೊಟ್ಟೆ ಕೆಪಾಸಿಟಿ ಇದಾಗಿರುತ್ತೆ ಸರ್. ನಿಮ್ಗೇನಿರಲ್ಲ, ಈ ಥರ ಇರುತ್ತೆ ಸಿಸ್ಟಮ್. ಫಸ್ಟಲ್ಲಿ ಬಂದುಬಿಟ್ಟು ನಿಮಗೆ ಇಲ್ಲೊಂದು 2 ಅಡಾಪ್ಟರ್ ಕನೆಕ್ಷನ್ಸ್ ಇರುತ್ತೆ ನೋಡಿ. ಇದು ಕರೆಂಟ್ ಪ್ಲಗ್ ಕನೆಕ್ಷನ್ ಇರುತ್ತೆ. ಈ ಕರೆಂಟ್ ಪ್ಲಗ್ನ ಕರೆಂಟ್ಗೆ ಹಾಕ್ಬಿಡೋದು. ಮತ್ತೆ ಇದೊಂದು ಪ್ಲಗ್ ಬಾಕ್ಸ್ ತೊಗೋಬೇಕು ಸರ್ ನೀವು ಕರೆಂಟ್ದು. ಇದು ನಮ್ಮದೇ ಆದರೆ ಇಂಥ ಸಿಸ್ಟಮ್ ಇದೆ. ನೀವು ಪ್ಲಗ್ ಬಾಕ್ಸ್ ಒಂದು ಮಾಡಿಸ್ಕೊಂಡ್ರೆ ಈಸಿ ಇರುತ್ತೆ ನೋಡಿ. ತೆಗಿಯೋ ಥರ ಇರುತ್ತೆ ರಿಮೂವಬಲ್. ಈ ತೆಗೆದ್ಬಿಟ್ಟು ನೋಡಿ, ಈ ಥರ ತೆಗೆದು ಪಕ್ಕದಲ್ಲಿ ಇಟ್ಕೋಬೋದು. ನಿಮ್ಗೆ ಒಳಗಡೆ ಬಲ್ಬ್ಸ್ ಹಾಕೋದಕ್ಕೆ ಎರಡು ಪ್ಲೇಸ್ ಇರುತ್ತೆ. ನಿಮ್ಗೆ ಇದು ವಾಟರ್ ಟಬ್ ಆಗಿರುತ್ತೆ. ವಾಟರ್ ಟಬ್ಬಲ್ಲಿ ವಾಟರ್ ಹಾಕಿ ಕರೆಕ್ಟಾಗಿ ಫ್ಯಾನ್ ಕೆಳಗಡೆ ಕರೆಕ್ಟಾಗಿ ಇಲ್ಲಿ ಇಟ್ಕೋಬೇಕಾಗುತ್ತೆ. ಆ ವಾಟರ್ನ ನಾವು 3 ದಿನಕ್ಕೊಂದ್ಸರಿ ಬದಲಾಯಿಸಬೇಕಾಗುತ್ತೆ. ಹಾಂ, ಹೇಳ್ತೀನಿ ಸರ್, ಹೇಳ್ತೀನಿ, ಎಲ್ಲ ನಾನು ಹೇಳ್ತೀನಿ. ಆಮೇಲೆ ನಿಮ್ಗೆ ಏನಾದರೂ ಅದ್ಮೇಲೆ ಡೌಟ್ ಬಂದರೆ ಕಾಲ್ ಮಾಡಿ ನಮಗೆ ಹೇಳ್ಬೋದು. ಹೇಳಿ, ಆಯಿತಾ? ಬಲ್ಬ್ ಪ್ಲೇಸಲ್ಲಿ ಬಲ್ಬ್ ಹಾಕ್ಬಿಡೋದು. ವಾಟರ್ ಟಬ್ಬಲ್ಲಿ ಫುಲ್ ವಾಟರ್ ಹಾಕ್ಬಿಟ್ಟು ಇಲ್ಲಿ ಫ್ಯಾನ್ ಕೆಳಗಡೆ ಕರೆಕ್ಟಾಗಿ ಸ್ಟ್ಯಾಂಡ್ ಇರುತ್ತೆ. ಸ್ಟ್ಯಾಂಡ್ ಮೇಲೆ ಕರೆಕ್ಟಾಗಿ ಇಟ್ಕೊಂಡ್ರೆ ಆಯ್ತು ಸರ್. ಮತ್ತು ನಾರ್ಮಲ್ ಆಗಿ ಇದು ಈ ಥರ ಇಟ್ಬಿಟ್ಟು ಪ್ಲಗ್ ಕನೆಕ್ಷನ್ ಮಾಡಿಬಿಡೋದು. ನಿಮಗೆ ನೋಡಿ, ಇವು ಅಡಾಪ್ಟರ್ಸು. ಇದರಲ್ಲಿ 3 ಪಿನ್ ಇರ್ತಕ್ಕಂಥದ್ದು ಒಂದಿರುತ್ತೆ, 2 ಪಿನ್ ಇರ್ತಕ್ಕಂಥದ್ದು ಒಂದಿರುತ್ತೆ. ಈ 3 ಪಿನ್ ಇರ್ತಕ್ಕಂಥದ್ದನ್ನು ಕರೆಂಟ್ ಕನೆಕ್ಷನ್ ಮಾಡಿಬಿಡೋದು ನೋಡಿ. ಇದಕ್ಕೆ ಹಾಕ್ಬಿಡೋದು ಒಂದು. ಇದು ಹಾಕಿದ ತಕ್ಷಣ ನಮ್ಗೆ 3 ಪಿನ್ ಇರ್ತಕ್ಕಂಥದ್ದು ಫ್ಯಾನ್ಸ್ ರನ್ನಿಂಗ್ ಆಗುತ್ತೆ. ಇನ್ನೊಂದು ಇದು 2 ಪಿನ್ ಇದೆ, ಇದು ಕೆಪಾಸಿಟಿ ಕಮ್ಮಿ ಇದೆ. ಇದು ಇನ್ನೊಂದಕ್ಕೆ ಕನೆಕ್ಟ್ ಮಾಡಿ ನೋಡಿ. ಈ ಕಡೆ ಇರೋ ಪ್ಲಗ್ ಕೊಟ್ಟಿದ ತಕ್ಷಣ ನಮಗೆ ಇಲ್ಲಿ ಮೀಟರ್ಸ್ ಆನ್ ಆಗುತ್ತೆ, ಇಲ್ಲಿ ಲೈಟ್ ಆನ್ ಆಗುತ್ತೆ, ಇಲ್ಲಿ ಮೋಟ್ರು ಆಟೋಮೆಟಿಕ್ ಟರ್ನಿಂಗ್ ತಗೊಳ್ಳುತ್ತೆ. ಈ ಮೋಟ್ರ್ ಬಂದುಬಿಟ್ಟು ನಮಗೆ 2 ಗಂಟೆಗೆ ಒಂದ್ಸಾರಿ ಒಂದು 20 ಸೆಕೆಂಡ್ ಮಾತ್ರ ಆಟೋಮೆಟಿಕ್ ಟರ್ನಿಂಗ್ ಆಗಿಬಿಟ್ಟು ಆಫ್ ಆಗಿಬಿಡುತ್ತೆ ಸರ್. ಫ್ಯಾನ್ಸ್ ಇದೆಯಲ್ಲ, ಫ್ಯಾನ್ಸ್ ನಮಗೆ 24 ಗಂಟೆನೂ ಆನ್ನಲ್ಲೇ ಇರುತ್ತೆ, ರನ್ನಿಂಗ್ ಆಗ್ತಾನೆ ಇರುತ್ತೆ. ಫ್ಯಾನ್ ಲೈಟ್ಸ್ ಇದೆಯಲ್ಲ, ಟೆಂಪರೇಚರ್ಗೆ ಅನುಗುಣವಾಗಿ ಆನು ಆಫು ಆನು ಆಫು ಆಗ್ತಾ ಇರುತ್ತೆ. ಆ ಥರ ಇರುತ್ತೆ ನಿಮ್ಮ ಕಂಪ್ಲೀಟ್ ಸಿಸ್ಟಮ್. ಆಯ್ತು ಸರ್. ಇದು ಒಳಗೆ ವಾಟರ್ ಇಟ್ಟಿರ್ತೀವಲ್ವಾ, ಆ ವಾಟರ್ ಟಬ್ನ ಇದು ಮೊಟ್ಟೆಲ್ಲಿ ಇಟ್ಟಿರ್ತೀವಿ. ಇದರಲ್ಲಿ ತೆಗೆದುಬಿಟ್ಟು ತೆಗೆದು ಪಕ್ಕದಲ್ಲಿ ಇಟ್ಬಿಟ್ಟು ವಾಟರ್ ಚೆಲ್ಬಿಟ್ಟು 3 ದಿನಕ್ಕೊಂದ್ಸಾರಿ ಫ್ರೆಶ್ ವಾಟರ್ ಹಾಕಿ ಅಲ್ಲಿ ಇಟ್ಕೋಬೇಕಾಗುತ್ತೆ. ಮುಚ್ಚಲ ಇದಲ್ವಾ, ಮುಚ್ಚಲನ್ನ ಕ್ಲೋಸ್ ಮಾಡಿಬಿಟ್ರೆ ಆಗೋಯ್ತು. ಏನು ಅವಶ್ಯಕತೆ ಇಲ್ಲ, ನಾರ್ಮಲ್ ಬೋರ್ ವಾಟರ್ ಹಾಕೊಳ್ಳಿ ಸರ್. ಏನು ಕೆಮಿಕಲ್ಸ್ ಅಂತ ಇಂಥದ್ದು ಏನು ಹಾಕಕ್ ಹೋಗ್ಬೇಡಿ, ಬರೀ ನಾರ್ಮಲ್ ವಾಟರ್. ಮುಚ್ಚಳ ಇದೆಲ್ಲ ಕ್ಲೋಸ್ ಮಾಡಿಬಿಡೋದು. ಈ ಮುಚ್ಚಳ ನಾವು ದಿನಕ್ಕೆ 3 ಬಾರಿ, ಬೆಳಗ್ಗೆ ಒಂದ್ಸಾರಿ, ಮಧ್ಯಾಹ್ನ ಒಂದ್ಸಾರಿ, ಸಾಯಂಕಾಲ ಒಂದ್ಸಾರಿ ಓಪನ್ ಮಾಡಿ ಎಲ್ಲ ನೋಡ್ಕೊಂಡು ಕಂಡೀಷನ್ಸ್ ಎಲ್ಲ ಕರೆಕ್ಟಾಗಿ ಒಂದೊಂದು ನಿಮಿಷ ಕ್ಲೋಸ್ ಮಾಡೋದು. ಬೆಳಗ್ಗೆ ಒಂದ್ಸಾರಿ, ಮಧ್ಯಾಹ್ನ ಒಂದ್ಸಾರಿ, ಸಾಯಂಕಾಲ ಒಂದ್ಸಾರಿ. 3 ದಿನಕ್ಕೊಂದ್ಸಾರಿ ನೀರು ಬದಲಾಯಿಸೋದು ಇಷ್ಟೇ ಕೆಲಸ. ಬ್ಯಾಡ್ ಸ್ಮೆಲ್ ಇದ್ರೆ ಹೊರಟೋಗ್ತಾ ಇರುತ್ತೆ, ಫ್ರೆಶ್ ವೆಂಟಿಲೇಷನ್ ಆಗ್ತಾ ಇರುತ್ತೆ. ಆ ಥರ ಇನ್ಕ್ಯುಬೇಟರ್ನ ಯಾವ ಥರ ಇಟ್ಕೋಬೇಕಂದ್ರೆ ನೋಡಿ, ಬಿಟ್ಟಿದ್ದೀವಲ್ಲ ಈ ಥರ ನೆಲದಿಂದ ಒಂದು 2 ಅಡಿ ಹೈಟಲ್ಲಿ ಫ್ರೆಶ್ ಗಾಳಿ ಬರ್ತಕ್ಕಂಥ ಕೂಲಿಂಗ್ ಇರೋ ಪ್ಲೇಸಲ್ಲಿ ಇಟ್ಕೋಬೇಕು. ಇವಾಗ ಶೀಟ್ ಮನೆ ಇದೆ, ಇದು ಇಲ್ಲಿಡಬಾರ್ದು, ಕೂಲಿಂಗ್ ಇರಬೇಕು. ನಮಗೆ ಕೂಲರ್ಸ್ ಇದೆ, ಆನ್ ಮಾಡ್ತೀವಿ, ಮೈನ್ ಕಂಟ್ರೋಲ್ ಇರುತ್ತೆ, ಕೂಲಿಂಗ್ ಇಲ್ಲಿರುತ್ತೆ. ನಿಮಗೆ ಶೀಟ್ ಮನೆ ಬಿಸಿ ಇರೋ ಹತ್ರ, ಸ್ಮೆಲ್ ಬರೋ ಹತ್ರ, ಚೆನ್ನಾಗಿ ಗಲೀಜು ಬೂಸ್ಟ್ ಈಸ್ಟ್ ಇರೋ ಹತ್ರ ಅಂತತ್ರ ಬೇಡ, ಫ್ರೆಶ್ ಗಾಳಿ ಸೂಪರ್ ಆಗಿರೋ ಹತ್ರ. ಮನೆ ಒಳಗಡೆ ಇಟ್ಕೊಂತೀರಾ, ಕಿಟಕಿ ಪಕ್ಕದಲ್ಲೋ ಡೋರ್ ಪಕ್ಕದಲ್ಲೋ ಇಟ್ಕೊಳ್ಳಿ, ಆರಾಮಾಗಿರುತ್ತೆ. ಫಾರಮ್ ಅಲ್ಲಿ ಇಡ್ತೀರಾ, ಎಲ್ಲಿ ತಂಪಾದ ಪ್ಲೇಸು ತಣ್ಣಗಿರುತ್ತೆ ಅಲ್ಲಿ ಇಟ್ಕೊಳ್ಳಿ. ಆ ಥರ ಮತ್ತೆ ಬಂದು ನಿಮಗೆ ಮೊಟ್ಟೆಗಳು ಇಟ್ಕೊಳ್ಳೋದು ಯಾವ ಥರ ಅಂದರೆ ನೋಡಿ, ಇದೊಂದು ಲೈನಲ್ಲಿ ನಿಮಗೆ 8-8 ಮೊಟ್ಟೆ ಹಿಡಿಯುತ್ತೆ. ಟೋಟಲ್ 10 ಲೈನ್ ಇರುತ್ತೆ, 80 ಮೊಟ್ಟೆ ಲೋಡ್ ಆಗುತ್ತೆ. ಕೆಳಗಡೆ ಅದರಲ್ಲೂ ಕೂಡ ಸೇಮ್, ಮೇಲೆದ್ರಲ್ಲಿ 80 ಹಾಕೋಬೋದು, ಕೆಳಗಡೆದ್ರಲ್ಲಿ 80 ಹಾಕೋಬೋದು. 80 ಮೊಟ್ಟೆನಲ್ಲಿ ನೀವು 20, 30, 50 ಎಷ್ಟಿದ್ರೆ ಅಷ್ಟು ಹಾಕೋಬೋದು. ಒಂದೊಂದು ಸಾರಿ ಒಂದೊಂದು ಟ್ರೈಗೆ ಒಂದು ಸಾರಿ ಲೋಡ್ ಮಾಡಬೇಕಾಗುತ್ತೆ, 2 ಸಾರಿ ಲೋಡ್ ಮಾಡ್ಕೋಬೋದು ಅಷ್ಟೇ ಲೈಫಲ್ಲಿ. ಅದು ಇದರಲ್ಲಿ ಮರಿಗಳು ಬಂದಮೇಲೆ ಮತ್ತೆ ಲೋಡ್ ಮಾಡೋದು ಅಷ್ಟೇ. ನಾವು ಇವಾಗ ಇದರಲ್ಲಿ ಒಂದು 20 ಇಕ್ತೀವಿ, ಮತ್ತೆ ಒಂದು 5 ಇಕ್ತೀವಿ, ಮತ್ತೆ 8 ಇಕ್ತೀವಿ, ಆ ಥರ ನಡೆಯಲ್ಲ. ಒಂದೇ ಸರಿನ 80 ಇಟ್ಟರೆ ಒಂದೇ ಸರಿನ, 40 ಇಟ್ಟರೆ ಒಂದೇ ಸರಿನ, ಏನು ಬೇಕಾಗಿಲ್ಲ, ಎಲ್ಲ ಇದೆ ಟ್ರೈನಿಂಗ್ ಎರಡೋವರೆಗೂ ಒಂದು ಸರಿ ಮಾಡುತ್ತೆ. ಕೆಳಗಡೆ ಇದ್ರಲ್ಲಿ ಕೂಡ ಅಷ್ಟೇ, ಒಂದೇ ಸರಿ ಲೋಡಿಂಗ್. ನಿಮ್ಮ ಹತ್ರ ಎಷ್ಟಿದ್ರೆ ಅಷ್ಟು ಮ್ಯಾಕ್ಸಿಮಮ್ 80 ಹಿಡಿಯುತ್ತೆ. ಒಂದು 10 ದಿನ ಗ್ಯಾಪ್ ಕೊಟ್ಟು ಬೇಕಾದ್ರೆ ಹಾಕೋಬೋದು ಲೋಡಿಂಗ್. ಆಯ್ತಾ ಸರ್, ಇಷ್ಟೇ. ನೀವು ಮೊಟ್ಟೆಗಳು ಇಟ್ಬಿಟ್ಟು ಈ ಥರ ಮೈಂಟೈನ್ ಮಾಡ್ತಾ ಇರ್ತಾರಲ್ಲ, 1 ವಾರ ಆಗುತ್ತೆ.
ಒಂದು ವಾರ ಆದ್ಮೇಲೆ ರೂಮಲ್ಲಿ ಇರ್ತಕ್ಕಂಥ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ನೈಟ್ ಆದಮೇಲೆ ಇನ್ಕ್ಯುಬೇಟರ್ನ ಕೂಡ ಆಫ್ ಮಾಡಿಬಿಟ್ಟು ಇನ್ಕ್ಯುಬೇಟರ್ನ ಪ್ಲಗ್ ತೆಗೆದುಬಿಟ್ರೆ ಎಲ್ಲ ಆಫ್ ಆಗಿಬಿಡುತ್ತೆ ಸಿಸ್ಟಮ್. ಮೊಟ್ಟೆ ಇರುತ್ತಲ್ಲ, ಮೊಟ್ಟೆನ ತೆಗೆದು ಮೊಬೈಲಲ್ಲಿ ಟಾರ್ಚ್ ಆನ್ ಮಾಡ್ಕೊಂಡು ಮೊಟ್ಟೆ ತೆಗೆದು ಮೊಬೈಲ್ ಟಾರ್ಚ್ ಮೇಲೆ ನಿಲ್ಲಿಸಿಟ್ರೆ ಒಳಗಡೆ ನಮಗೆ ಮರಿಗಳು ಬೆಳವಣಿಗೆ ಆಗ್ತಾರದು ಕಾಣಿಸುತ್ತೆ, ಬ್ಲಡ್ ಲೈನ್ ಎಲ್ಲ ಕಾಣಿಸ್ತಾರೆ. ಆ ಬ್ಲಡ್ ಲೈನ್ ಇರ್ತಕ್ಕಂಥ ಮರಿಗಳು ಮಾತ್ರ ಇಟ್ಕೊಂಡು ಏನಿಲ್ದರೆ ಖಾಲಿ ಇರುತ್ತೆ. ಅಂದರೆ ಮುಂಜಾಗೆ ಕ್ರಾಸಿಂಗ್ ಆಗದಿರತಕ್ಕಂಥ ಮೊಟ್ಟೆ, ಡ್ಯಾಮೇಜ್ ಆಗಿರ್ತಕ್ಕಂಥ ಮೊಟ್ಟೆ, ವೀಕ್ನೆಸ್ ಇರ್ತಕ್ಕಂಥ ಮೊಟ್ಟೆ ಇವೆಲ್ಲ ಪರ್ಮಿಷನ್ ಆಗಲ್ಲ, ವೇಸ್ಟ್ ಆಗಿಬಿಟ್ಟಿರುತ್ತೆ. ಅವು ತೆಗೆದು ಬಿಸಾಕ್ಬಿಡ್ಬೇಕಾಗುತ್ತೆ. ಬಿಸಾಕಿಲ್ಲ ಅಂದರೆ ಏನು ಪ್ರಾಬ್ಲಮ್ ಅಂದರೆ ಇಲ್ಲಿರ್ತಕ್ಕಂಥ ಹೀಟ್ಗೆ ಒಳಗಡೆ ಇರ್ತಕ್ಕಂಥ ನೀರಿಂದ ಬರ್ತಕ್ಕಂಥ ಹ್ಯುಮಿಡಿಟಿಗೆ ಮೊಟ್ಟೆ ಕೊಳೆಯುತ್ತೆ, ಕೊಳಿತಾ ಬಂದು ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆದರೆ ವೈರಸ್ ಫಾರ್ಮೇಷನ್ ಆಗುತ್ತೆ. ಒಂದು ವೇಳೆ ಕೆಲವೊಂದು ಕಂಡೀಷನಲ್ಲಿ ಬ್ಲಾಸ್ಟ್ ಆಗದಿರೋ ಕೂಡ ಇರ್ಬೋದು. ಬ್ಲಾಸ್ಟ್ ಆಗದಿರೋ ಇದ್ರೂ ಒಳಗಡೆಯಿಂದ ಬರ್ತಕ್ಕಂಥ ಬ್ಯಾಟ್ಸ್ ಮೇಲಿಂದ ಚೆನ್ನಾಗಿ ಬೆಳವಣಿಗೆ ಆಗ್ತಾರೆ, ಮರಿಗಳು ಸತ್ತೋಗುತ್ತೆ. ಪಕ್ಕ ಒಂದು ವಾರ ಹೋಗಿ ತೆಗೆದುಬಿಟ್ಟು ಬಿಸಾಕ್ಬೇಕು. ಮತ್ತೆ ಇನ್ನೊಂದು ಸಾರಿ 13ನೇ ದಿನ ಸೇಮ್ ಪ್ರೊಸೀಜರ್ ಮಾಡಬೇಕು. ಅವಾಗ ಕೂಡ ಕೆಲವೊಂದು ಮೊಟ್ಟೆಗಳಲ್ಲಿ ಮರಿಗಳು ಆಗಿ ಸತ್ತೋಗಿರುತ್ತೆ. ಏನು ಕಾರಣ ಅಂದರೆ ವೀಕ್ನೆಸ್ ಇರ್ತಕ್ಕಂಥ ಮೊಟ್ಟೆಗಳಲ್ಲಿ ಮರಿಗಳು ಸತ್ತೋಗುತ್ತೆ. ಏನು ಮಾಡೋಕ್ಕಾಗಲ್ಲ, ಅವುಗಳ ಕೂಡ ತೆಗೆದುಬಿಟ್ಟು ಬಿಸಾಕ್ಬೇಕಾಗುತ್ತೆ. ಮತ್ತೆ 18ನೇ ದಿನ ಇರುತ್ತಲ್ಲ ಸರ್, ಅವಾಗ ಟಬ್ಬಲ್ಲಿ ದಿನಕ್ಕೆ 2 ಸಾರಿ ಉಗುರು ಬೆಚ್ಚಗೆ ನೀರು ಕಾಯಿಸಿ ಹಾಕೋದು, ಇದು ಪ್ಲಗ್ ತೆಗೆದುಬಿಡೋದು ಅಷ್ಟೇ. ದಿನಕ್ಕೆ 2 ಬಾರಿ ಉಗುರು ಬೆಚ್ಚಗೆ ನೀರು ಕಾಯಿಸಿ ಟಬ್ಬಲ್ ಹಾಕೋದು. ಸ್ವಲ್ಪ ಲೂಸ್ ಕನೆಕ್ಷನ್ ಇದ್ದೀವಿ ಆ ಥರ. ಮತ್ತೆ ಇಲ್ಲಿ ಮರಿಗಳು ಬರುತ್ತೆ ಸರ್, 19ನೇ ದಿನದಿಂದ ಮರಿ ಬರ ಸ್ಟಾರ್ಟ್ ಆಗುತ್ತೆ. ಮರಿಗಳು ಬಂದವಾಗ ಈ ಥರ ಒಂದು ರಟ್ಟಿನ ಬಾಕ್ಸ್, ಒಂದು ಕಟನ್ ಬಾಕ್ಸ್ ಒಂದು ಈ ಥರ ಒಂದು ರೆಡಿ ಮಾಡಿಕೊಂಡು, ಒಂದು ಕಾರ್ನರ್ಗೆ ಒಂದು ಬಲ್ಬ್ ಹಾಕ್ಕೊಂಡು, ಒಂದರಲ್ಲಿ ಬಯಲ ಸ್ಟಾರ್ಟರ್ ಫಿಟ್, ಒಂದು ನೀರು ಹಾಕ್ಕೊಂಡು ಈ ಥರ ಬಿಟ್ಕೊಂಬಿಡೋದು ಅಷ್ಟೇ. ಈ ಥರ ಬಿಟ್ಕೊಂಬಿಡೋದು ಅಷ್ಟೇ. ಒಂದು ತಿಂಗಳ ಕಾಲ ಇಲ್ಲಿ ಬೆಳೆಸ್ಕೊಂಡು ಹೊರಗಡೆ ಫಾರಮಲ್ಲಿ ಬಿದ್ದಿರೋದು, ಇವು 15 ದಿನ ಮರಿ, ಇನ್ನೊಂದು 15 ದಿನ ಬೆಳೆಸ್ಕೋಬೇಕಾಗುತ್ತೆ. ಯಾಕೆ ಅಂದರೆ ಇವಾಗ ಮಂಚು ಬೀಳ್ತಾ ಇದೆ, ಕೂಲಿಂಗ್ ಕ್ಲೈಮೇಟು, ಮರಿಗಳಿಗೆ ತೊಂದರೆ ಆಗುತ್ತೆ. ಇವಾಗ ಬಿಸಿಲಿದೆ, ಹೀಟ್ ಇದೆ, ಅದಕ್ಕೆ ಲೈಟ್ ಆಫ್ ಮಾಡಿದ್ದೀವಿ. ನೀವು ನಾರ್ಮಲ್ ಆದರೆ ಆಫ್ ಮಾಡೋ ಅವಶ್ಯಕತೆ ಇಲ್ಲ. ಆ ಥರ ಒಂದು ತಿಂಗಳವರೆಗೂ ಈ ಥರ ಬೆಳೆಸ್ಕೊಂಡ್ರೆ ಸಾಕು, ಒಂದು ಮರಿ ಡ್ಯಾಮೇಜ್ ಬರೋಲ್ಲ ಸರ್. ಇದಕ್ಕೆ ವ್ಯಾಕ್ಸಿನೇಷನ್ಸ್ ಇರುತ್ತೆ. ಅದೇ ಇವಾಗೆಲ್ಲ ವ್ಯಾಕ್ಸಿನೇಷನ್ಸ್ ಇರುತ್ತೆ, ಅದೆಲ್ಲ ನಾವು ಹೇಳ್ಕೊಡ್ತೀವಿ. ವಿಡಿಯೋ ಕಳ್ಸ್ಕೊಡ್ತೀನಿ ವಾಟ್ಸಪ್ ನಂಬರ್ಗೆ, ಅದು ನೋಡ್ಕೊಂಡು ಆ್ಯಸ್ ಇಟ್ ಇಸ್ ಫಾಲೋ ಮಾಡಿದ್ರೆ ಸರ್. ಆಯ್ತು ಸರ್, ಇನ್ನೇನೋ ಡೌಟ್ ಇದೆಯಾ ನಿಮ್ಗೆ ಇವಾಗ? ಸರ್ ಯಾವುದೇ ಪಾರ್ಟ್ ಡ್ಯಾಮೇಜ್ ಆಗಲ್ಲ ಇದರಲ್ಲಿ. ಇನ್ ಕೇಸ್ ಏನಾದ್ರು ಡ್ಯಾಮೇಜ್ ಆದರೆ ನಮಗೆ ಕಾಲ್ ಮಾಡಿದರೆ, ನೀವು ಫ್ಯಾನ್ಸ್ ಅದು ಹೋಗಿರ್ತಕ್ಕಂಥ ಪಾರ್ಟ್ ಕಳ್ಸ್ಕೊಟ್ರೆ ನಾವು ಹೊಸ ಪಾರ್ಟ್ ಕಳ್ಸ್ಕೊಡ್ತೀವಿ. ಕೊರಿಯರ್ಗೆ ಆಗ್ಬಿಡ್ತೀವಿ, ಒಂದು 2 ದಿನದಲ್ಲಿ. ಏನು ಡ್ಯಾಮೇಜ್ ಇರಲ್ಲ ನಿಮ್ಗೆ. ಇದೊಂದು ಮ್ಯಾಟ್ರ್ ಆದರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಈ ಮೀಟರ್ ನಿಮ್ಗೆ ಆಲ್ರೆಡಿ ಎಕ್ಸ್ಟ್ರಾ ಕೊಟ್ಟಿರ್ತೀವಿ. ಇದು 160 ಮೊಟ್ಟೆ ಅದರಲ್ಲಿ. ಇದು ಟೆಂಪರೇಚರ್ ಕಂಟ್ರೋಲಿಂಗ್ ಮೀಟರ್ ಎಕ್ಸ್ಟ್ರಾ ಕೊಟ್ಟಿರ್ತೀವಿ. ಇದು ಮೋಟ್ರ್, ಇಲ್ಲಿ ಮೊಟ್ಟೆ ತಿರ್ಸ್ಕೊಳ್ತಕ್ಕಂಥ ಮೋಟ್ರ್ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತೀವಿ. ಬಲ್ಬ್ ಇದೆಯಲ್ಲ, ಬಲ್ಬ್ ಒಂದು, ಈ ಅಡಾಪ್ಟರ್ ಒಂದು, ಇಷ್ಟು ಎಕ್ಸ್ಟ್ರಾ ಕೊಟ್ಟಿರ್ತೀವಿ ನಿಮಗೆ. ಹೋದ್ರೆ ಎಮರ್ಜೆನ್ಸಿಯಾಗಿ ಚೇಂಜ್ ಮಾಡ್ಕೋಬಹುದು. ಪರ್ಚೇಸ್ಗೆ ನಿಮ್ಗೇನು ಅವಶ್ಯಕತೆ ಇಲ್ಲ. 3 ವರ್ಷದೊಳಗಡೆ ಹೋದ್ರೆ ಫ್ರೀಯಾಗಿ ಕೊಡ್ತೀವಿ. ನೀವೇನಂದ್ರೆ ಮ್ಯಾನ್ಯುವಲಿ ತಪ್ಪು ಮಾಡಿ ಏನಾದರೂ ಹೋದರೆ ಪೇಮೆಂಟ್ ಮಾಡಬೇಕಾಗುತ್ತೆ. ಇಲ್ಲ ಆಟೋಮೆಟಿಕ್ ಏನಾದರೂ ಕರೆಂಟ್ ಪ್ರಾಬ್ಲಮ್ ಆಗಿ ಸುಟ್ಟೋದ್ರೆ ನಾವು ಕೊಡ್ತೀವಿ ಸರ್ ಫ್ರೀಯಾಗಿ. ಒಂದು 650 ರುಪೀಸ್ ಆ ಮಧ್ಯದಲ್ಲಿ ಚಾರ್ಜ್ ಮಾಡ್ತೀವಿ. ಇವಾಗ ಇರೋ ಪ್ರೆಸೆಂಟ್ ಮಾರ್ಕೆಟ್ ರೇಟ್ ನಿಮಗೆ 100% ಕಂಪ್ಲೇಂಟ್ ಬರಲ್ಲ. ಆಲ್ರೆಡಿ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತೀವಿ. ಆಯ್ತಾ ಸರ್? ಅದು ಹೀಟ್ ಕಂಟ್ರೋಲ್ ಇದೆ ಮಾಡುತ್ತೆ, ಮತ್ತೆ ಟೆಂಪರೇಚರ್ ಇದೆ ತೋರಿಸುತ್ತೆ, ಎಲ್ಲ ಇದೆ ಕಂಟ್ರೋಲ್ ಮಾಡ್ಕೊಳ್ಳುತ್ತೆ. ಓಕೆನಾ? ಇಷ್ಟೇ ಸಿಂಪಲ್ ಇರುತ್ತೆ. ನಿಮಗೆ ಏನಂದ್ರೆ ಇದೇನು ಜ್ಞಾಪಕ ಇಟ್ಕೊಳ್ದಿರೋದ್ರ ಪರವಾಗಿಲ್ಲ. ಫಸ್ಟಿಂದ ಲಾಸ್ಟ್ವರೆಗೂ, ಅಂದರೆ ಮೊಟ್ಟೆಗಳಿಡೋ ಇನ್ಕ್ಯುಬೇಟರ್ ಇಡೋ ಪ್ಲೇಸಿಂದ ಮರಿಗಳ ವ್ಯಾಕ್ಸಿನೇಷನ್ವರೆಗೂ ನಿಮ್ಮ ವಾಟ್ಸಪ್ ನಂಬರ್ಗೆ ವೀಡಿಯೋಸ್ ಕಳಿಸ್ಕೊಡ್ತೀವಿ. ನೋಡಿಕೊಂಡು ಒಂದು ತಪ್ಪೋಗ್ದಿರ ಫಾಲೋ ಮಾಡ್ಬೇಕು ಸರ್. ಮೊಟ್ಟೆಗಳನ್ನ ಹಳೆ ಮೊಟ್ಟೆ ಇಡಬಾರ್ದು, ಆದಷ್ಟು ಫ್ರೆಶ್. ಒಂದು ವಾರ ಒಳಗಡೆ ಆಗುತ್ತಾ, 5 ದಿನ ಒಳಗಡೆ ಆಗುತ್ತಾ, 3 ದಿನ ಒಳಗಡೆ ಆಗುತ್ತಾ, 1 ದಿನದ್ದೇ ಇರುತ್ತಾ, ಹಂಗೆ ಆದಷ್ಟು ಫ್ರೆಶ್ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಹಳೆಯದಾದಷ್ಟು ಮೊಟ್ಟೆ ಕೆಡುತ್ತೆ. ಅದಕ್ಕೆ ಸರ್ ನಿಮ್ಗೆ ಹೇಳಿದ್ದು, ಇದರಲ್ಲಿ 2 ಟೈಮ್ಸ್ ಲೋಡ್ ಮಾಡ್ಕೋಬಹುದು ಅಷ್ಟೇ. 2 ಟೈಮ್ಸ್ ಮೇಲೆ ಆಗಲ್ಲ ಲೋಡ್ ಮಾಡಿ. ನಿಮಗೆ 80 ಮೊಟ್ಟೆ ಒಳಗಡೆ ರೆಗ್ಯುಲರ್ ಆಗಿ ತುಂಬಾ ತೀರಾ ಕಮ್ಮಿ ಬರ್ತಾ ಇದೆ ಅಂದ್ರೆ, ಇದೊಂದ್ರಲ್ಲಿ ನೀವು ಮೊಟ್ಟೆಗಳು ಹಾಕೋಬಹುದು. 18 ದಿನ ಆದ್ಮೇಲೆ ಕೆಳಗಡೆ ಒಂದು ಕ್ಲಾತ್ ಹಾಕ್ಬಿಟ್ಟು ಅದ್ರ ಮೊಟ್ಟೆಗಳು ಅಲ್ಲಿ ಶಿಫ್ಟ್ ಮಾಡಿಬಿಡ್ಬೇಕು. ಆ ಪ್ಲಗ್ ತೆಗೆದ್ಬಿಡ್ಬೇಕು, ರೊಟೇಟಿಂಗ್ ಪ್ಲಗ್. ಒಂದು ಕ್ಲಾತ್ ಏನಾದರೂ ಕೆಳಗಡೆ ಆಗ್ಬಿಟ್ಟು ಆ 18 ದಿನ ಆಗಿರ್ತಕ್ಕಂಥ ಮೊಟ್ಟೆಗಳು ಕೆಳಗಡೆ ಶಿಫ್ಟ್ ಮಾಡಿದ್ರೆ ಅಲ್ಲಿ ಮರಿಗಳು ಆಚೆ ಕಡೆ ಬರ್ತವೆ. ಆಯ್ತಾ? ನೀವು ಅವಾಗ ಡೈಲಿ ಇಟ್ಕೊಂತ ಇಲ್ಲಿ ತೀರಾ ಕಡಿಮೆ, ಒಂದು 10 ಮೊಟ್ಟೆ ಎಕ್ಸ್ ಬರ್ತಾ ಇದೆ ನಮಗೆ. ಒಂದು 10 ಮೊಟ್ಟೆ ಇಕ್ಕಿರ್ತೀವಿ, ನಾಳೆ ಒಂದು 5 ಸಿಗುತ್ತೆ, ನಾಳೆ ಒಂದು 5 ಇರ್ತೀವಿ. ಆ ತರ ಕಂಟಿನ್ಯೂಸ್ ಆಗಿ 40 ಡೇಸ್ 50 ಡೇಸ್ ಇದು ರನ್ನಿಂಗ್ ಅಲ್ಲಿ ಇದ್ರೆ ಏನು ಪ್ರಾಬ್ಲಮ್ ಆಗಲ್ವಾ? ನೀವು ಆಫೇ ಮಾಡಬೇಡಿ ಮಿಷಿನ್, ಪ್ರಾಬ್ಲಮೇ ಇಲ್ಲ. ಆಫ್ ಮಾಡಿ ಇಟ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ರೀಸ್ಟಾರ್ಟ್ ಆಗುವಾಗ ಏನಾದ್ರು ಸಿಟಿಂಗ್ ಟ್ಯಾಂಪರ್ಸ್, ಅದು ವೈರಿಂಗ್ ಸ್ವಲ್ಪ ಲೂಸ್ ಆಗಿ ಫ್ಯಾನ್ಗಳು ತಿರುಗಿದಾರೆ, ಈ ಕಂಪ್ಲೇಂಟ್ಸ್ ಇದೆ.
ಎರಡ್ ತಿಂಗಳು ಮೂರ್ ತಿಂಗಳು ಆಫ್ ಮಾಡಿ ಎತ್ತಿಟ್ ಬಿಟ್ಟಿರ್ತಾರೆ ಎಲ್ಲಾದ್ರು, ಮತ್ತೆ ತೆಗಿತಾರೆ ಸರ್ ಫ್ಯಾನ್ ರನ್ನಿಂಗ್ ಆಗ್ತಾ ಇಲ್ಲ ಸರ್, ವೈರ್ ಸ್ವಲ್ಪ ಲೂಸ್ ಆಗಿರೋದು ಜಾಯಿಂಟ್ ಮಾಡ್ಕೊಳ್ಳಿ ಸರ್, ಸರ್ ಇದು ಮೀಟರ್ಸ್ ಕರೆಕ್ಟ್ ಆಗಿ ಲೈಟ್ಸ್ ಆನ್ ಆಗ್ತಾ ಇಲ್ಲ, ಸಿಟ್ಟಿಂಗ್ ಟ್ಯಾಂಪರ್ ಆಗಿರುತ್ತೆ, ನಾವು ವಿಡಿಯೋ ಕಳ್ಸಿಕೊಡ್ತೀವಿ, ಎರಡು ನಿಮಿಷದಲ್ಲಿ ಮಾಡ್ಕೋಬಹುದು ಆ ಥರ. ಸರ್ವಿಸ್ ವಿಷಯದಲ್ಲಿ ಏನೂ ಟೆನ್ಷನ್ ತಗೋಬೇಡಿ, ಪಕ್ಕ ಸರ್ವಿಸ್ ಇರುತ್ತೆ. ನಿಮ್ಗೆ ಏನಂದ್ರೆ ಕಂಪ್ಲೇಂಟ್ ಬರ್ದಿರಿ, ನಾವೆಲ್ಲ ಕೊಡ್ಬಿಡ್ತೀವಿ, ನಾವು ಬರಲ್ಲ, ನೀವೇ ಮಾಡ್ಕೋಬಹುದು. ಇನ್ ಕೇಸ್ ಅದೇನೋ ಸಾಲ್ವ್ ಪ್ರಾಬ್ಲಮ್ ಸಾಲ್ವ್ ಆಗದಲಾರ್ದಷ್ಟು ಪ್ರಾಬ್ಲಮ್ ಆದ್ರೆ ಕಳ್ಸಿಕೊಡ್ಲಿಕ್ಕೆ ಹೇಳ್ತೀವಿ, ನೀಟಾಗಿ ರೆಡಿ ಮಾಡಿ ಅದಕ್ಕೆ ಏನಿರುತ್ತೋ ಚಾರ್ಜ್ ತಗೊಂಡು ಕಳ್ಸಿಕೊಡ್ತೀವಿ. ನಾವೆಲ್ಲಿಗೂ ಬರಲ್ಲ ಸರ್, ಆಗಲ್ಲ ಬರ್ಲಿಕ್ಕೆ, ಪಕ್ಕ ಆಗಲ್ಲ. ಚಿಂತಾಮಣಿ ಬರ್ಲಿಕ್ಕೆ ಹೇಳಿದ್ರು ಆಗಲ್ಲ, ಯಾಕೆಂದ್ರೆ ನಮ್ಗೆ ಇದರಲ್ಲೇ ಸರ್ ಹೋಗುತ್ತೆ ಟೈಮ್ಸ್. ಸರಿ ಸರ್, ಓಕೆನಾ, ತೆಗೆಯದ ಸರ್, ಎಲ್ಲ ಆಟೋಮೆಟಿಕ್ ಇರುತ್ತೆ. ನೀವೇನು ದಿನಕ್ಕೆ ಮೂರು ಬಾರಿ ಮುಚ್ಚಳ ಓಪನ್ ಮಾಡಿ ಕ್ಲೋಸ್ ಮಾಡೋದು, ನಮಗೆ ಇದು ನೀರನ್ನ ಮೂರು ದಿನಕ್ಕೆ ಒಂದ್ಸರಿ ಬದಲಾಯಿಸೋದು, ಇದು ಎರಡೇ ಇಂಪಾರ್ಟೆಂಟ್ ಇದರಲ್ಲಿ. ಕುತ್ಕೊಳ್ಳಿ ಸರ್, ಸೋಫಾನಲ್ಲಿ ಕುತ್ಕೊಳ್ಳಿ, ಸ್ವಲ್ಪ ಹೇಳ್ಕೊಂಡು ಕುತ್ಕೊಳ್ಳಿ ಸರ್, ರೆಡಿ ಮಾಡಿಕೊಡ್ತಾರೆ ಎರಡು ನಿಮಿಷದಲ್ಲಿ, ಬುಕ್ಕಿಂಗ್ ಮಾಡ್ಬೋದು. ಆ ಕಡೆದಲ್ಲ, ಕೆಳಗಡೆದಲ್ಲ, ಅದು ಮೋಟರ್ ಟರ್ನಿಂಗ್ ಆಗೋದಕ್ಕೆ ಆ ಕಡೆ ಯೂಸ್ ಆಗುತ್ತೆ, ಎರಡು ಗಂಟೆಗೆ ಒಂದ್ಸರಿ ಆಟೋಮೆಟಿಕಲಿ ಟರ್ನಿಂಗ್ ಆಗೋದಕ್ಕೆ. ಈ ಕಡೆ ಇರೋದು ನಿಮ್ ಹೀಟ್ ನ ರೆಗ್ಯುಲೇಟ್ ಮಾಡುತ್ತೆ ಸರ್. ನಿಮ್ಮ ಹೆಸರು? ರಘು ಕುಮಾರ್. ಅಪ್ರಾಕ್ಸಿಮೇಟ್ಲಿ ಫೋರ್ ಇಯರ್ಸ್ ಮಾಡ್ಕೊಳ್ಳಿ ಸರ್. ರಘು ಕುಮಾರ್ ಕೆ ಸಿ ದಬ್ರಾಸ್ಪೇಟೆನಾ? ಇರಲಿ ಬಿಡಿ, ಸುಮ್ಮನೆ ಹೆಸ್ರಿಗಷ್ಟೇ, ಯಾವ ಏರಿಯಾ ಅವರು ಅಂತ. ಹಾಂ, ಫೋನ್ ನಂಬರ್ ಹೇಳಿ ಸರ್. ಇದು ನಿಮ್ಮ ನಂಬರ್ ಆಗುತ್ತೆ ಸರ್, 5690. ಇದು ನಿಮ್ಮ ಇಂಕ್ಯುಬೇಟರ್ ನಂಬರ್ ಆಗಿರುತ್ತೆ. ಇನ್ ಕೇಸ್ ನಿಮ್ಗೇನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ಕೊಳ್ಳಿ, ಇದೊಂದು ಫೋಟೋ ಇಟ್ಕೊಂಡಿರಿ, ನಮ್ಮ ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ. ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ನಾವು ಸಾಲ್ವ್ ಮಾಡಿಕೊಡ್ತೀವಿ, ಅದು ನಿಮಗೆ ವ್ಯಾರಂಟಿಗೆ ಯೂಸ್ ಆಗುತ್ತೆ. ನಿಮಗೆ ಏನೂ ಸಿಗಲಿಲ್ಲ, ಬರೀ ನಂಬರ್ ಸಿಕ್ಕಿದ್ರೆ ನಿಮ್ಗೆ ಕಾಪಿಯಲ್ಲಿ ಇರುತ್ತೆ, ಟೆನ್ಷನ್ ತೊಗೊಳ್ಬೇಕಾಗಿಲ್ಲ. ಇದರಲ್ಲೆಲ್ಲನೂ ನೋಡಿ, ಪ್ರತಿಯೊಂದು ಇಂಕ್ಯುಬೇಟರಲ್ಲೂ ನಾವು ಮೊಟ್ಟೆಗಳು ಇಟ್ಟಿದ್ದೀವಿ. ಇವೆಲ್ಲ ಇವಾಗ 10 ಡೇಸ್ ಆಗಿದೆ, ಎಲ್ಲ ಅಟ್ ಟೈಮ್ ಇಟ್ಟಿರೋ ಮೊಟ್ಟೆಗಳಿದೆಲ್ಲ. ಪ್ರತಿಯೊಂದರಲ್ಲೂ ಇದಾವೆ. ನಿಮ್ಗೆ ಇನ್ ಕೇಸ್ ಏನಾದರೂ ಡೌಟ್ ಬಂದ್ರೆ ನಮ್ಗೆ ಕಾಲ್ ಮಾಡಿ ಕೇಳಿ, ನಾವು ಕ್ಲಾರಿಟಿ ಸರ್. ಇದು ನಮ್ಮ ಫ್ಯಾಕ್ಟ್ರಿ ಆಗಿರುತ್ತೆ, ಇಲ್ಲಿ ಬಂದ್ಬಿಟ್ಟು ಎಲ್ಲ ತಯಾರಿ ಎಲ್ಲ ಮಾಡ್ತಾ ಇರ್ತೀವಿ. ನೋಡಿ, ವುಡ್ ಎಲ್ಲ ತಗೊಂಬಂದು ಅದನ್ನ ಕೆಲಸದವ್ರು ಬರ್ತಾರೆ, ಅವರೆಲ್ಲ ಫ್ರೇಮ್ಗಳೆಲ್ಲ ರೆಡಿ ಮಾಡ್ತಾ ಇರ್ತಾರೆ. ಈ ಕಡೆ ನಮಗೆ ಬಾಕ್ಸ್ಗಳೆಲ್ಲ ರೆಡಿ ಆಗ್ತಾ ಇರುತ್ತೆ, ವೈರಿಂಗ್ ಸಿಸ್ಟಮು, 4 ಜನ ಬಂದು ಇಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಯಾವುದೇ ವಿಷಯಕ್ಕೆ ಟೆನ್ಷನ್ ತಗೋಬೇಡಿ, ನೀವು ದುಡ್ಡು ಹಾಕ್ತೀವಿ ನಮಗೆ ಅವಾಗ ಇಂಕ್ಯುಬೇಟರ್ ಬರಲ್ವೇನೋ ಇಂಥ ಟೆನ್ಷನ್ ಎಲ್ಲ ಬೇಕಾಗಿರೋದಿಲ್ಲ. ನಿಮ್ಮ ನಿರಂತರ ಕೆಲಸನೇ ಇದಾಗಿರ್ತದೆ. ಏನಂದ್ರೆ ಇಂಕ್ಯುಬೇಟರ್ ವಿಷಯದಲ್ಲಿ ಈ ಕಡೆ ನೋಡ್ಕೋಬಹುದು ನೀವು, ಈ ಕಡೆ ಎಲ್ಲ ತಯಾರಿ ಆಗ್ತಾ ಇರ್ತಕ್ಕಂಥ, ಇವಾಗ ಅಲ್ಲಿ ಆಫೀಸ್ ರೂಮ್ ಅಲ್ಲಿ ನೋಡಿದ್ರಿ, ಮತ್ತೆ ಇಲ್ಲೆಲ್ಲ ತಯಾರಿ ಆಗ್ಬೇಕಾಗಿರ್ತಕ್ಕಂಥ ಇಂಕ್ಯುಬೇಟರ್ಸ್ ಬಾಕ್ಸ್ ಎಲ್ಲ ಇವಾಗಿರ್ತವೆ. ಯಾವುದೇ ವಿಷಯಕ್ಕೂ ಟೆನ್ಷನ್ ಬೇಕಾಗಿಲ್ಲ ಸರ್ ನಿಮಗೆ. ಸರ್ ನೋಡಿ, ಇದು ನಮ್ಮ ಫಾರ್ಮ್ ಆಗಿರುತ್ತೆ, ಇಲ್ಲಿ ನಮ್ಮ ಕೋಳಿಗಳೆಲ್ಲ ಇಲ್ಲಿ ಬಿಟ್ಟು ಇಲ್ಲಿರುತ್ತೆ. ನಾವಾದ್ರೆ ಯಾರೋ ಒಬ್ಬ ಎಲೆಕ್ಟ್ರಿಷಿಯನ್ ತರ ಮನೆಯಲ್ಲಿ ಕುತ್ಕೊಂಡು ಇಂಕ್ಯುಬೇಟರ್ ತಯಾರಿ ಮಾಡಿಬಿಟ್ಟು ಎಕ್ಸ್ಪರಿಮೆಂಟ್ ಇಲ್ದಿರ ಕೊಡತಕ್ಕಂಥ ಆದ್ರೆ ಇಲ್ಲ ಸರ್. ನನ್ನ ಹತ್ರ ಡೈಲಿ ಬರ್ತಕ್ಕಂಥ ಮೊಟ್ಟೆಗಳೆಲ್ಲ ತಗೊಂಡೋಗಿ ಇಂಕ್ಯುಬೇಟರ್ ಇಟ್ಟು ಮರಿಗಳು ಮಾಡಿಸಿ ಆ ತರ ಎಕ್ಸ್ಪರಿಮೆಂಟ್ ಎಲ್ಲ ಮಾಡಿ ನಾನು ಇಂಕ್ಯುಬೇಟರ್ ಸೇಲ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ನನಗೆ ಇಂಕ್ಯುಬೇಟರ್ಸ್ ಇದು ಕೋಳಿಗಳಿಗಾಗಿ, ನನಗೆ ಕೋಳಿಗಳಿಗಾಗಿರ್ಬೋದು, ಮರಿಗಳಿಗಾಗಿರ್ಬೋದು, ಮೊಟ್ಟೆಗಳಿಗಾಗಿರ್ಬೋದು ಕಾಲ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆ ಹೇಳ್ತೀನಿ ಅಂದ್ರೆ, ನನ್ನ ಹತ್ರ ಬರ್ತಕ್ಕಂಥ ಮೊಟ್ಟೆಗಳೆಲ್ಲ ನಾನು ತಗೊಂಡೋಗಿ ಇಂಕ್ಯುಬೇಟರ್ ಇಟ್ಟು ಮರಿಗಳು ಮಾಡಿಸ್ತೇನೆ. ಆ ಮರಿಗಳು ಬಂದು ನಮ್ಮಲ್ಲಿ ಇಲ್ಲಿ ಇಂಕ್ಯುಬೇಟರ್ ಸುಮಾರು ಜನ ಬಂದು ತಗೊಂಡೋಗ್ತಾ ಇರ್ತಾರೆ. ಅವ್ರು 10 ಬೇಕು 20 ಬೇಕು 30 ಬೇಕು ಅಂತ ಇರುವಾಗ ಮರಿಗಳು ಚಿಕ್ಕ ಮರಿಗಳವಾಗಲೇ ತಗೊಂಡು ಹೋಗ್ಬಿಡ್ತಾರೆ. ನಾನೇನು ಇಟ್ಕೊಂಡು ಏನು ಮಾಡ್ಲಿಕ್ಕೆ ಆಗಲ್ಲಲ್ವಾ ಸರ್ ಮರಿಗಳನ್ನ ಆ ತರ. ಇನ್ನು ದೊಡ್ಡ ಕೋಳಿಗಳಾದ್ರೆ ಸೇಲ್ಗಿಲ್ಲ ಸರ್, ನನಗೆ ಬ್ರೀಡಿಂಗ್ ಸೆಟಪ್ ಇದೊಂದೇ ಇರೋದು. ಇದರಲ್ಲಿ ನಾನು ಕೋಳಿಗಳು ಮಾರ್ಬಿಟ್ರೆ ಮತ್ತೆ ನಾನು ಬೇರೆ ಹತ್ರ ಹೋಗಿ ಕೊಂಡ್ಕೊಂಡ್ಬರ್ಬೇಕು, ಅದಕ್ಕೆ ನಾನು ಕೋಳಿಗಳು ತಗೊಂಬಂದು ಹಾಕಲ್ಲ, ಇಲ್ಲಿಂದ ಬೇರೆಯವ್ರಿಗೆ ಸೇಲ್ ಕೂಡ ಮಾಡಲ್ಲ ಆ ತರ ಸರ್.